Oh. Oh my god. So hi guys, welcome back. We're in a dog rescue. There is a dog stuck inside this drain and it's really risk to get him up. So the risk part is we can't lift the dog. And we have to manually remove the upper slab of that places. So ellarigu namaskara. So ee video alli navu nodta irudhu bandu really risky anta helbodu. So nan valagade onda 10 feet mele hogidini, 10 to 12 feet aa dog ana rescue madana anta. But alli hodmele nige gottaaytu dog aged dog ide, so svalpa heavy nu ide, so that is not the right method. ಆ್ಯಂಡ್ ನನಗೂ ಒಳಗಡೆ ಹೋಗಿ ಬ್ರೀತ್ ಮಾಡೋಕ್ಕಾಗ್ತಿರಲಿಲ್ಲ ಟೂ ಟ್ಯೂ ಸ್ಮೆಲ್. ಸೊ ಬೇರೆ ಎಲ್ಲೂ ಗ್ಯಾಪ್ ಇರಲಿಲ್ಲ. ಸೊ ಮ್ಯಾನ್ಯುಲಾಗಿ ಅದನ್ನು ಹೊಡೆದುಬಿಟ್ಟು ಸೊ ಸ್ಲ್ಯಾಬನ್ನು ತೆಗೆದುಬಿಟ್ಟು ಸೇಫಾಗಿ ಡಾಗನ್ನು ರೆಸ್ಕ್ಯೂ ಮಾಡೋದೇ ರೈಟ್ ಆಪ್ಷನ್ ಅಂತಂತು. ಸೊ ಮೇಲೆಯಿಂದ ವಿತ್ ಪಬ್ಲಿಕ್ ಹೆಲ್ಪ್. ಸೊ ಅಲ್ಲಿರೋರಿಗೆ ತುಂಬ ಟ್ಯಾಂಕ್ಸ್, ಯಾಕಂದರೆ ಇಷ್ಟು ಪ್ರೀತಿಯಿಂದ ಬಂದು ಅದು ಒಡೆಯೋಕ್ಕೆ ತುಂಬ ಒಂದು ಮೋರ್ ದೆನ್ ಒಂದು 45 minutes ಆಯಿತು. ಸೊ ಅಷ್ಟು ಕಾಂಕ್ರೀಟ್ ಇತ್ತಿತ್ತು, ನಮ್ಮ ಹತ್ರ ಕರೆಕ್ಟ್ ಟೂಲ್ಸ್ ಇರಲಿಲ್ಲ. ಸೊ ಕಷ್ಟಪಟ್ಟು ಆ ಸ್ಲ್ಯಾಬನ್ನು ಹೊಡೆದಾದ್ಮೇಲೆ ಸೊ ಒಳಗಡೆ ಡಾಗ್ ಇತ್ತು. ಸೊ ಅದನ್ನು ಸೇಫಾಗಿ ಮೇಲೆ ತೊಗೊಂಬರ್ತಾ ಇದ್ದೀವಿ. ಸೊ ಈವನ್ ಏಜ್ ಡಾಗ್ ಇದಕ್ಕೆ ಸ್ವಲ್ಪ ರಿಸ್ಕು ಆಗುತ್ತೆ. ಸೊ ನೀವೇ ನೋಡ್ಬೋದು. ಸೊ ಡಾಗು ಹ್ಯಾಪಿ, ಎಲ್ಲರೂ ಹ್ಯಾಪಿ ಆ ಸ್ಟ್ರೀಟಲ್ಲಿರೋರಿಗೆ. ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಇಷ್ಟು ಕಷ್ಟಪಟ್ಟು ನೈಟಲ್ಲಿ ಒಂದು ರೆಸ್ಕ್ಯೂ ಅಟೆಂಡ್ ಮಾಡ್ತಿದ್ದೀವಿ ಅಂದರೆ ಸೊ ಪಬ್ಲಿಕ್ ಸಪೋರ್ಟ್ ಇರೋದಿದೆ, ಅದು ಸಾಧ್ಯ ಮಾಡೋಕ್ಕಾಗಿತ್ತು, ಇಲ್ಲಾಂದರೆ ಇದು ತುಂಬ ಕಷ್ಟ ಆಗ್ತಿತ್ತು. ಸೊ ಥ್ಯಾಂಕ್ ಯು ಗಾಯ್ಸ್. ಈ ಥರ ಒಂದು ಸಿಚುವೇಶನ್ ನಿಮ್ಮ ಕಡೆ ಏನಾದರೂ ಡಾಗ್ಸ್ ಹೋಗ್ಬಿಡ್ತೆ ನಿಮ್ಮ ಸ್ಟ್ರೀಟ್ಸಲ್ಲಿದ್ದರೆ ಖಂಡಿತ ರೆಸ್ಕ್ಯೂ ಟೀಮ್ಗೆ ಇನ್ಫಾರ್ಮ್ ಮಾಡಿ ಆನ್ ಟೈಮ್. ಹಾಯ್.